ನಮಸ್ಕಾರ ಸ್ನೇಹಿತರೆ, ಇವತ್ತು 14ನೇ ದಿನ. ಇವತ್ತಿಂದ ನಾವು ರಸಾಯನ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಪಾಠಗಳನ್ನು ಅಧ್ಯಯನ ಮಾಡಬೇಕು. ಸೊ ರಸಾಯನ ವಿಜ್ಞಾನದಲ್ಲಿ ಒಟ್ಟಾರೆ 5 ಪಾಠಗಳು ಇವೆ, ಮತ್ತೆ ಅಧ್ಯಯನ ಮಾಡಲಿಕ್ಕೆ ನಮ್ಮ ಹತ್ರ 6 ದಿನಗಳು ಮಾತ್ರ ಉಳಿದಿದೆ. ಸೊ 6 ದಿನಗಳಲ್ಲಿ ಈ 5 ಪಾಠಗಳನ್ನು ಯಾವ ರೀತಿ ಅಭ್ಯಾಸ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ಇವತ್ತು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣ ಈ ಒಂದು ಪಾಠವನ್ನ ತಾವು ಅಭ್ಯಾಸ ಮಾಡಬೇಕು. ಇದರಲ್ಲಿ ಇದು ಸ್ವಲ್ಪ ದೀರ್ಘವಾದಂತ ಪಾಠ ಇದೆ, ಆದರೂ ಕೂಡ ಇದರಲ್ಲಿ ಇಂಪಾರ್ಟೆಂಟ್ ಪಾರ್ಟ್ ಯಾವುದು, ಯಾವುದರ ಕುರಿತು ಹೆಚ್ಚಿನ ಪ್ರಶ್ನೆಗಳು ಬರುತ್ತದೆ ಅನ್ನೋದನ್ನ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ಇಲ್ಲಿ 4 ರಾಸಾಯನಿಕ ಕ್ರಿಯೆಗಳು ಬರ್ತದೆ: ರಾಸಾಯನಿಕ ಸಂಯೋಗ, ರಾಸಾಯನಿಕ ವಿಭಜನೆ, ರಾಸಾಯನಿಕ ಸ್ಥಾನಪಲ್ಲಟ ಮತ್ತೆ ರಾಸಾಯನಿಕ ದ್ವಿಸ್ಥಾನಪಲ್ಲಟ. ಈ 4 ಕ್ರಿಯೆಗಳಿಗೆ ಸಂಬಂಧಪಟ್ಟಂಗೆ ಅಲ್ಲಿ ಉದಾಹರಣೆಗಳು ಇದೆ, ಅದರ ಸಮೀಕರಣಗಳು ಇದೆ, ಸಮೀಕರಣವನ್ನು ಸರಿದೂಗಿಸುವಂಥದ್ದಿದೆ, ಜೊತೆಗೆ ಚಟುವಟಿಕೆಗಳು ಇದೆ. ಇವೆಲ್ಲದರ ಕುರಿತು ವಿವರವಾದಂತಹ ವಿಡಿಯೋ ಮಾಡಿ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೇನೆ. ಅಲ್ಲಿಂದ ತಾವು ಸಂಪೂರ್ಣ ಮಾಹಿತಿಯನ್ನು ಈ ಒಂದು 4 ರಾಸಾಯನಿಕ ಕ್ರಿಯೆಗಳ ಕುರಿತು ಪಡ್ಕೊಳ್ಬಹುದಾಗಿದೆ. ನಂತರ ಈ ಒಂದು ಪಾಠದಲ್ಲಿ ಸುಮಾರು 25 ಸಮೀಕರಣಗಳು ಬರುತ್ತದೆ. ಆ 25 ಸಮೀಕರಣಗಳನ್ನು ಒಂದೇ ದಿನದಲ್ಲಿ ಅಧ್ಯಯನ ಮಾಡೋದು ಕಷ್ಟ, ಅದರಿಂದ ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಮುಖ್ಯವಾಗಿರುವಂತಹ ಸಮೀಕರಣವನ್ನು ಬರ್ತೇನೆ, ಆ ಕುರಿತು ತಾವು ಅಭ್ಯಾಸ ಮಾಡಲೇಬೇಕು. ನೆಕ್ಸ್ಟ್, ಈ 4 ರಾಸಾಯನಿಕ ಕ್ರಿಯೆ ಆದ ನಂತರ ಇವುಗಳಲ್ಲೇ ಏನಾಗಿದೆ ಅಂದರೆ ಕೆಲವೊಂದು ಬಹಿರುಷ್ಣಕ ಕ್ರಿಯೆ ಇದೆ. ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣ ಬಿಡುಗಡೆ ಆಗುತ್ತೆ, ಅಂತರುಷ್ಣಕ ಕ್ರಿಯೆ ಇದೆ, ರಾಸಾಯನಿಕ ಕ್ರಿಯೆಯಲ್ಲಿ ಶಕ್ತಿ ಹೀರಿಕೆ ಅಥವಾ ಉಷ್ಣ ಹೀರಿಕೆ ಆಗುತ್ತೆ, ಉತ್ಕರ್ಷಣ ಕ್ರಿಯೆ ಇದೆ, ರಾಸಾಯನಿಕ ಕ್ರಿಯೆಯಲ್ಲಿ ಆಮ್ಲಜನಕ ಸೇರಿಕೊಳ್ಳುವಂಥದ್ದು, ಅಪಕರ್ಷಣ ಕ್ರಿಯೆ ಒಂದು ಸಂಯುಕ್ತದಿಂದ ಆಮ್ಲಜನಕ ಬೇರ್ಪಡುವಂಥದ್ದು. ಈ 4 ಕ್ರಿಯೆಗಳ ಕುರಿತು ಕೂಡ ತಾವು ಆ ಉದಾಹರಣೆಗಳನ್ನು ಅಭ್ಯಾಸ ಮಾಡಬೇಕು. ಯಾವುದು ಬಹಿರುಷ್ಣಕ ಕ್ರಿಯೆ? ಸಾಮಾನ್ಯವಾಗಿ ರಾಸಾಯನಿಕ ಸಂಯೋಗ ಕ್ರಿಯೆಗಳೆಲ್ಲ ಬಹಿರುಷ್ಣಕ ಕ್ರಿಯೆ ಆಗಿರ್ತದೆ, C+O2 CO2 ಆಗುವಂಥದ್ದು. ನಂತರ ರಾಸಾಯನಿಕ ವಿಭಜನೆ ಕ್ರಿಯೆ, ಉದಾಹರಣೆಗೆ ಬೆಳ್ಳಿಯ ಕ್ಲೋರೈಡ್, ಇದರ ಒಂದು ಸೂರ್ಯನ ಕಿರಣಗಳು ಈ ಒಂದು ಬೆಳ್ಳಿಯ ಕ್ಲೋರೈಡ್ ಮೇಲೆ ಬಿದ್ದಾಗ ಅವೇನಾಗ್ತದೆ, ವಿಭಜನೆ ಕ್ರಿಯೆ ನಡೀತದೆ. ಇದೊಂದು ಏನಾಗಿದೆ, ಅಂತರುಷ್ಣಕ ಕ್ರಿಯೆಯಾಗಿದೆ. ಸೊ ಆ ಕುರಿತು ತಾವು ಅಧ್ಯಯನ ಮಾಡಬೇಕು. ಉತ್ಕರ್ಷಣ ಕ್ರಿಯೆ, ಬಹಿರುಷ್ಣಕ ಕ್ರಿಯೆಯ ಒಂದು ರಾಸಾಯನಿಕ ಸಮೀಕರಣ ಕೊಟ್ಟು ಇದರಲ್ಲಿ ಉತ್ಕರ್ಷಣೆಯಾದಂಥ ವಸ್ತು ಯಾವುದು, ಅಪಕರ್ಷಣೆಯಾದಂಥ ವಸ್ತು ಯಾವುದು ಅನ್ನೋದರ ಕುರಿತು ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಈ ಕುರಿತು ಕೂಡ ಡಿಟೇಲ್ ಆಗಿರುವಂಥ ವಿಡಿಯೋ ಮಾಡಿದ್ದೇನೆ, ಆ ಲಿಂಕು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ, ಅಲ್ಲಿಂದ ಈ ಕುರಿತು ತಾವು ಮಾಹಿತಿಯನ್ನು ಪಡ್ಕೊಳ್ಬಹುದು. ಇನ್ನು ಒಂದು ಚಿತ್ರವನ್ನು ತಾವು ಪ್ರಾಕ್ಟೀಸ್ ಮಾಡಬೇಕು, 2 ಅಥವಾ 3 ಅಂಕ ಕೇಳುವಂಥ ಚಿತ್ರ, ನೀರಿನ ವಿದ್ಯುತ್ ವಿಭಜನೆ. ಸೊ ಅಲ್ಲಿ ನೀರಿನ ವಿದ್ಯುತ್ ವಿಭಜನೆಯ ಭಾಗಗಳು ಇಂಪಾರ್ಟೆಂಟ್ ಆಗಿದೆ, ಅದನ್ನು ಸರಿಯಾಗಿ ಪ್ರಾಕ್ಟೀಸ್ ಮಾಡಿ. ನಂತರ ಬರ್ತದೆ ನಶಿಸುವಿಕೆ ಮತ್ತು ಕವಟುವಿಕೆ, ಈ ಕುರಿತು ಅನ್ವಯಿಕ ಪ್ರಶ್ನೆಗಳು ಬರ್ತದೆ. ನಶಿಸುವಿಕೆ ಅಂದರೆ ಒಂದು ಕಬ್ಬಿಣಕ್ಕೆ ತುಕ್ಕು ಹಿಡಿಯುವುದಿರ್ಬೋದು, ಅಥವಾ ಕೆಲವೊಂದು ಲೋಹಗಳು ಏನಾಗ್ತದೆ ಆಕ್ಸಿಜನ್ನೊಂದಿಗೆ ವರ್ತಿಸಿ ಉತ್ಕರ್ಷಣ ಕ್ರಿಯೆಗೆ ಒಳಪಟ್ಟು ಆ ಒಂದು ಲೋಹ ಏನಾಗ್ತದೆ, ನಶಿಸ್ತದೆ, ಕೊರೆಯುತ್ತದೆ, ಅದನ್ನು ನಶಿಸುವಿಕೆ ಅಂತ ಹೇಳ್ತೇವೆ. ನಶಿಸುವಿಕೆಯನ್ನು ತಡೆಗಟ್ಟಲಿಕ್ಕೆ ಕೆಲವೊಂದು ಪರಿಹಾರ ಉಪಾಯಗಳಿದೆ, ಬಣ್ಣ ಹೊಡೆಯುವಂಥದ್ದು ಅಥವಾ ಬಣ್ಣವನ್ನು ಹಚ್ಚುವಂಥದ್ದು, ಗೆಲ್ವನೀಕರಣ ಮಾಡುವಂಥದ್ದು, ಕ್ರೋಮಿಯಂ ಲೇಪನ ಮಾಡುವಂಥದ್ದು. ಇನ್ನು ಕಮಟುವಿಕೆ, ಇದು ಎಣ್ಣೆಯ ಒಂದು ಪದಾರ್ಥಗಳಿಗೆ ಸಂಬಂಧಪಟ್ಟಿರುವಂಥದ್ದು. ಎಣ್ಣೆಯ ಪದಾರ್ಥ ಸ್ವಲ್ಪ ದಿನ ಆದ ನಂತರ ಅದರಲ್ಲಿರುವಂತಹ ಕೊಬ್ಬಿನ ಆಮ್ಲ ಏನಾಗುತ್ತೆ, ಆಮ್ಲಜನಕದೊಂದಿಗೆ ವರ್ತಿಸಿ ಒಂದು ಘಾಟು ವಾಸನೆಯನ್ನು ಉತ್ಪತ್ತಿ ಮಾಡುತ್ತದೆ, ಅದನ್ನು ಕಮಟುವಿಕೆ ಅಂತ ಹೇಳ್ತಾರೆ. ಅದನ್ನು ತಪ್ಪಿಸ್ಲಿಕ್ಕೆ ನಾವೇನು ಮಾಡ್ತೇವೆ, ಪೊಟ್ಟಣಗಳನ್ನು ಕಟ್ಟುವಂಥದ್ದು ಅಥವಾ ನೈಟ್ರೋಜನ್ ಅನಿಲವನ್ನು ಬಳಸುವಂಥದ್ದು. ಸೊ ಈ ಕುರಿತು ತಾವು ಅಭ್ಯಾಸ ಮಾಡಬೇಕು. ಇದರ ಒಂದು ವಿವರವಾದಂಥ ಒಂದು ವಿಡಿಯೋ ಕೂಡ ತಾವು ಡಿಸ್ಕ್ರಿಪ್ಷನ್ ಬಾಕ್ಸಿಂದ ಆ ಲಿಂಕ್ ಪಡೆದು ಅಲ್ಲಿ ತಾವು ಅದನ್ನು ತಿಳ್ಕೊಳ್ಬೋದಾಗಿದೆ. ಇನ್ನು ನಾನು ಈ ಒಂದು ವಿಡಿಯೋದಲ್ಲಿ ಮುಖ್ಯವಾಗಿ ಈ ಸಮೀಕರಣಗಳ ಕುರಿತು ಚರ್ಚೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಫಸ್ಟ್ ಒನ್ ಇಲ್ಲಿ ನೋಡಿ, Na2SO4+BaCl2+BaSO4+NaCl ಇದೆ, ಸೋಡಿಯಂ ಸಲ್ಫೇಟ್ ಮತ್ತು ಬೇರಿಯಂ ಕ್ಲೋರೈಡ್ ಎರಡು ದ್ರಾವಣವನ್ನು ಮಿಶ್ರಣ ಮಾಡಿದಾಗ ಏನಾಗುತ್ತೆ, ಅಲ್ಲಿ ದ್ವಿಸ್ಥಾನಪಲ್ಲಟ ಕ್ರಿಯೆ ನಡೀತದೆ, ಇಲ್ಲಿ ಅಯಾನುಗಳ ಏನಾಗ್ತದೆ, ಸ್ಥಾನಪಲ್ಲಟ ಆಗುವಂಥದ್ದು. ಸೊ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದು ಪ್ರಶ್ನೆ ಕೇಳ್ತಾರೆ, ಇದು ಪ್ರಕ್ಷೇಪಣ ಕ್ರಿಯೆ ಉದಾಹರಣೆಯಾಗಿದೆ, ಇಲ್ಲಿ ಅದನ್ನು ತಗೊಂಡಿದ್ದೇನೆ. ಪ್ರಕ್ಷೇಪಣ ಕ್ರಿಯೆ, ಪ್ರಕ್ಷೇಪಣ ಕ್ರಿಯೆ ಅಂದರೆ ರಾಸಾಯನಿಕ ಕ್ರಿಯೆಯಲ್ಲಿ ಅಲ್ಲಿ ಒಂದು ಘನವಸ್ತು ಬಿಳಿಯ ಅಥವಾ ಬೇರೆ ಒಂದು ಬಣ್ಣದ ಒತ್ತರ ಉಂಟಾಗತ್ತಲ್ಲ, ಅದಕ್ಕೆ ಪ್ರಕ್ಷೇಪ ಅಂತ ಹೇಳ್ತೇವೆ. ಆ ಪ್ರಕ್ಷೇಪ ಉಂಟಾಗುವಂಥ ಕ್ರಿಯೆಗೆ ಪ್ರಕ್ಷೇಪಣ ಕ್ರಿಯೆ ಅಂತೇವೆ. ಇಲ್ಲೇನಾಗುತ್ತೆ, ಬೇರಿಯಂ ಸಲ್ಫೇಟ್ ಅನ್ನುವಂತಹ ಜಲ ವಿಲೀನಗೊಳ್ಳದ ಅಂದರೆ ನೀರಲ್ಲಿ ಕರಗದಂತಹ ಒಂದು ಬಿಳಿಯ ಒತ್ತರ ಪ್ರಕ್ಷೇಪ ಉಂಟಾಗತ್ತೆ. ಬಣ್ಣ ನೆನಪಿಟ್ಕೊಳ್ಳ್ರಿ, ಬೇರಿಯಂ ಸಲ್ಫೇಟ್ ಇಲ್ಲಿ ಉಂಟಾಗುವಂಥ ಒಂದು ಜಲ ವಿಲೀನಗೊಳ್ಳದಂತಹ ಬಿಳಿಯ ಬಣ್ಣದ ಪ್ರಕ್ಷೇಪ. ಈ ಕುರಿತು ಪ್ರಶ್ನೆ ಬರುತ್ತೆ,
ಅಪ್ರಕ್ಷೇಪ ಯಾವುದು, ರಾಸಾಯನಿಕ ಹೆಸರೇನು, ರಾಸಾಯನಿಕ ಸೂತ್ರವನ್ನು ಕೇಳಬಹುದು. ಇನ್ನು ಎರಡನೇದಾಗಿ ಮೆಗ್ನೀಷಿಯಂ ಪ್ಲಸ್ ಆಕ್ಸಿಜನ್ ಎಂ ಜಿ ಪ್ಲಸ್ ಓ ಟು, ಮೆಗ್ನೀಷಿಯಂ ತಂತಿಯನ್ನು ಗಾಳಿಯಲ್ಲಿ ಉರಿಸುವಂಥದ್ದು. ಮೆಗ್ನೀಷಿಯಂ ತಂತಿಯನ್ನು ನಾವೇನು ಮಾಡಬೇಕು, ಫಸ್ಟ್ ಅದನ್ನು ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ ಒಂದು ಪಾಲಿಶ್ ಪೇಪರಿಂದ, ಮರಳು ಕಾಗದದಿಂದ. ಯಾಕಂದರೆ ಅದರ ಮೇಲೆ ಆಲ್ರೆಡಿ ಏನಾಗಿರ್ತದೆ, ಕಾರ್ಬೋನೇಟ್ ಅಥವಾ ಆಕ್ಸೈಡ್ ಪದರು ಉಂಟಾಗಿರ್ತದೆ. ಆ ಕಾರಣ ಗೊತ್ತಿರಲಿ, ಇಲ್ಲಿ ಮೆಗ್ನೀಷಿಯಂ ಆಕ್ಸೈಡ್ ಇದೆಯಲ್ಲ, ಇದು ಬೂದು ಬಣ್ಣದ ಒಂದು ಬೂದಿ. ಆ ಬೂದಿಯ ರಾಸಾಯನಿಕ ಹೆಸರು ಕೇಳ್ತಾರೆ ಮೆಗ್ನೀಷಿಯಂ ಆಕ್ಸೈಡ್. ನಂತರ ಇಲ್ಲಿ ಎಫ್ ಇ ಎಸ್ ಒ ಫೋರ್ ಏನಾಗ್ತದೆ, ವಿಭಜನೆಯಾಗಿ ಎಫ್ ಇ ಟು ಒ ತ್ರೀ ಫೆರಿಕ್ ಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್, ಸಲ್ಫರ್ ಟ್ರೈಆಕ್ಸೈಡ್ ಉಂಟಾಗತ್ತೆ. ಇಲ್ಲಿ ಏನಾಗತ್ತೆ, ಇದು ಕಬ್ಬಿಣದ ಹರಳುಗಳು, ಕಬ್ಬಿಣದ ಸಲ್ಫೇಟ್ನ ಹರಳುಗಳು, ಫೆರಸ್ ಸಲ್ಫೇಟ್ನ ಹರಳುಗಳು. ಅದನ್ನು ಕಾಯಿಸಿದಾಗ ಅದರ ಬಣ್ಣ ಹಸಿರು ಬಣ್ಣ ಆಗಲಿಕ್ಕೆ ಪ್ರಾರಂಭಿಸ್ತದೆ. ಬಣ್ಣ ನೆನಪಿಟ್ಕೊಳ್ರಿ ಇಲ್ಲಿ, ಹಸಿರು ಬಣ್ಣ. ಅದೇನಪ್ಪ ಅಂದರೆ ಫೆರಿಕ್ ಆಕ್ಸೈಡ್ ಎಫ್ ಇ ಟು ಒ ತ್ರೀ, ಹಸಿರು ಬಣ್ಣದ ಸಂಯುಕ್ತ ಯಾವುದಂತ ಕೇಳಬಹುದು. ನೆಕ್ಸ್ಟ್ ಇಲ್ಲಿ ವಾಸನೆ ಕೂಡ ಉತ್ಪತ್ತಿ ಆಗುವಂಥದ್ದು, ಆ ವಾಸನೆ ಯಾವುದಂದ್ರೆ ಸಲ್ಫರ್ ಆಕ್ಸೈಡ್ ಅಥವಾ ಸಲ್ಫರ್ ಡೈಆಕ್ಸೈಡ್. ನೆಕ್ಸ್ಟ್ ಇಲ್ಲಿ ಪಿ ಬಿ ಎನ್ ಒ ತ್ರೀ ಟ್ವೈಸ್ ಅಂತ ಇದೆ. ಪಿ ಬಿ, ಪಿ ಬಿ ಅಂದರೆ ಲೆಟ್, ಲೆಟ್ ನೈಟ್ರೇಟ್ ಅಥವಾ ಸೀಸದ ನೈಟ್ರೇಟ್. ಸೀಸದ ನೈಟ್ರೇಟ್ ಉಷ್ಣ ವಿಭಜನೆ ಆದಾಗ ಇಲ್ಲಿ ಏನಾಗುತ್ತೆ, ಪಿ ಬಿ ಒ ಪ್ಲಸ್ ಎನ್ ಒ ಟು ಮತ್ತೆ ಆಕ್ಸಿಜನ್ ಉಂಟಾಗತ್ತೆ. ಇಲ್ಲಿ ಕಂದು ಬಣ್ಣದ ಧೂಮ್ ಉಂಟಾಗತ್ತೆ. ಕಂದು ಬಣ್ಣದ ಧೂಮ್ ಯಾವುದಂದ್ರೆ ನೈಟ್ರೋಜನ್ ಡೈಆಕ್ಸೈಡ್. ಸೊ ಅದನ್ನ ಕೇಳ್ತಾರೆ, ಬಣ್ಣದ ಒಂದು ಆಧಾರದ ಮೇಲೆ ಪ್ರಶ್ನೆಯನ್ನ ಕೇಳುವಂಥದ್ದು, ಕಂದು ಬಣ್ಣದ ಧೂಮ್ ಯಾವುದು ಅಂತ ಕೇಳಿದ್ರೆ ನೈಟ್ರೋಜನ್ ಡೈಆಕ್ಸೈಡ್. ನೆಕ್ಸ್ಟ್ ಇಲ್ಲಿ ಒಂದು ಸ್ಥಾನಪಲ್ಲಟ ಕ್ರಿಯೆ ಇದೆ. ಕಬ್ಬಿಣ ಪ್ಲಸ್ ಸಿ ಯು ಎಸ್ ಒ ಫೋರ್ ಗಿವ್ಸ್ ಕಬ್ಬಿಣದ ಸಲ್ಫೇಟ್ ಪ್ಲಸ್ ಸಿ ಯು. ಏನ್ ಮಾಡ್ತಾ ಇದೆ ಇಲ್ಲಿ, ಕಬ್ಬಿಣ ಒಂದು ಕ್ರಿಯಾಶಾಲಿ ಧಾತು, ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಶಾಲಿಯಾಗಿದೆ. ಅದರಿಂದ ತಾಮ್ರದ ಸಲ್ಫೇಟ್ ಇಂದ ತಾಮ್ರವನ್ನ ಸ್ಥಾನಪಲ್ಲಟಗೊಳಿಸ್ತಾ ಇದೆ. ಇಲ್ಲೂ ಕೂಡ ಬಣ್ಣ ಆಧಾರಿತ ಪ್ರಶ್ನೆ ಕೇಳ್ತಾರೆ. ತಾಮ್ರ ಸಲ್ಫೇಟ್ನ ಬಣ್ಣ ಏನಾಗಿರ್ತದೆ, ನೀಲಿಯಾಗಿರ್ತದೆ. ಈ ರಾಸಾಯನಿಕ ಕ್ರಿಯೆ ನಡೀತಿರುವಾಗ ಏನಾಗತ್ತಂದ್ರೆ ಇದರ ಬಣ್ಣ ಹಸಿರು ಬಣ್ಣಕ್ಕೆ ಬದಲಾಗುವಂಥದ್ದು. ಯಾಕಂತ ಕೇಳ್ತಾರೆ, ಸ್ಥಾನಪಲ್ಲಟ ಕ್ರಿಯೆ ಅಲ್ಲಿ ನಡೀತದೆ. ಕಬ್ಬಿಣದ ಬಣ್ಣ ಕೂಡ ಅಲ್ಲಿ ಬದಲಾಗ್ತದೆ, ಕಂದು ಬಣ್ಣ ಆಗತ್ತೆ. ಯಾಕಂದ್ರೆ ಕಬ್ಬಿಣದ ಮೇಲೆ ತಾಮ್ರದ ಒಂದು ಲೇಪನ ಆಗುವಂಥದ್ದು. ಸೊ ಇಲ್ಲಿ ಚಟುವಟಿಕೆ ಕೂಡ ಇದೆ, ಈ ರೀತಿ ಪ್ರಶ್ನೆಗಳು ಅಲ್ಲಿ ಬರುತ್ತೆ. ಇನ್ನು ನೆಕ್ಸ್ಟ್ ಇಲ್ಲಿ ಸಿ ಯು ಪ್ಲಸ್ ಓ ಟು ಟು ಸಿ ಯು ಅಂತ ಬರುತ್ತೆ. ಇದು ರಾಸಾಯನಿಕ ಸಂಯೋಗ ಕ್ರಿಯೆ ಜೊತೆಗೆ ರಾಸಾಯನಿಕ ಉತ್ಕರ್ಷಣ ಕ್ರಿಯೆ ಕೂಡ ಆಗಿದೆ, ಜೊತೆಗೆ ಇದು ಬಹಿರುಷ್ಣಕ ಕ್ರಿಯೆ ಕೂಡ, ಯಾಕಂದ್ರೆ ಉಷ್ಣ ಬಿಡುಗಡೆ ಆಗುತ್ತೆ. ಇಲ್ಲಿ ಬಣ್ಣ ಆಧಾರಿತ ಕ್ವಶನ್ ಯಾವ ರೀತಿ ಕೇಳಬಹುದು ಅಂದ್ರೆ, ತಾಮ್ರದ ಬಣ್ಣ ಕಂದು ಆಗಿರ್ತದೆ, ಇದನ್ನ ಆಕ್ಸಿಜನ್ ಜೊತೆಗೆ ಒಳಪಡಿಸಿದಾಗ, ಕ್ರಿಯೆಗೆ ಒಳಪಡಿಸಿದಾಗ ಸುಟ್ಟಾಗ ಕಪ್ಪು ಬಣ್ಣ ಉಂಟಾಗತ್ತೆ. ಆ ಕಪ್ಪು ಬಣ್ಣದ ವಸ್ತು ಯಾವುದು ಅಂತ ಕೇಳಬಹುದು, ಸಿ ಯು ಒ, ತಾಮ್ರದ ಆಕ್ಸೈಡ್. ಇನ್ನು ತಾಮ್ರ ನಶಿಸುವಿಕೆ ಆದಾಗ ತಾಮ್ರದ ಕಾರ್ಬೋನೇಟ್ ಆಗತ್ತೆ, ಸಿ ಐ ಸಿ ಯು ಸಿ ಒ ತ್ರೀ ಆಗತ್ತೆ. ಅದು ಹಸಿರು ಬಣ್ಣದ ಒಂದು ಅದರ ಮೇಲೆ ಲೇಪನ ಉಂಟಾಗುವಂಥದ್ದು, ತಾಮ್ರದ ಕಾರ್ಬೋನೇಟ್ ನಶಿಸುವಿಕೆಗೆ ಒಳಪಡುವಂಥದ್ದು. ಇಲ್ಲಿ ತಾಮ್ರವನ್ನು ಸುಟ್ಟಾಗ ಕಪ್ಪು ಬಣ್ಣದ ತಾಮ್ರದ ಆಕ್ಸೈಡ್ ಉಂಟಾಗತ್ತೆ. ದೆನ್ ಲಾಸ್ಟ್ ಒನ್, ಇದನ್ನು ನಾವು ರಿವರ್ಸ್, ಉಲ್ಟಾ ಆ ಒಂದು ಕ್ರಿಯೆಯನ್ನು ಕೂಡ ಮಾಡಬಹುದು. ಯಾವ ರೀತಿ, ತಾಮ್ರದ ಆಕ್ಸೈಡ್ ಮೇಲೆ ಅದು ಇನ್ನು ಬಿಸಿ ಇರುವಾಗ ಅದರ ಮೇಲೆ ಹೈಡ್ರೋಜನ್ ಅನಿಲವನ್ನು ಹಾಯಿಸಿದಾಗ ಪುನಃ ಅದು ಏನಾಗ್ತದೆ, ಅಪಕರ್ಷಣ ಹೊಂದು ಅಪಕರ್ಷಣ ಆಗತ್ತೆ. ತಾಮ್ರದಿಂದ ಆಕ್ಸಿಜನ್ ಸಪರೇಟ್ ಆಗತ್ತೆ, ಅಪಕರ್ಷಣ ಆಗಿ ಈ ಕಪ್ಪು ಬಣ್ಣದ ತಾಮ್ರದ ಆಕ್ಸೈಡ್ ಏನಾಗತ್ತೆ, ಮತ್ತೆ ಕಂದು ಬಣ್ಣದ ತಾಮ್ರಕ್ಕೆ ತಿರುಗುವಂಥದ್ದು. ಸೊ ಈ ರೀತಿ ಈ ರಾಸಾಯನಿಕ ಕ್ರಿಯೆಗಳು ಏನಿದೆಯಲ್ಲ, ಇಲ್ಲಿ ಬಣ್ಣದ ಮುಖಾಂತರ ರಾಸಾಯನಿಕ ಕ್ರಿಯೆ ನಡೆದಿದ್ದನ್ನು ನಾವು ಗುರುತಿಸಬಹುದಾಗಿದೆ. ಅದರಿಂದ ಎಕ್ಸಾಮ್ದಲ್ಲೂ ಕೂಡ ಬಣ್ಣವನ್ನು ಆಧಾರವಾಗಿಟ್ಕೊಂಡು ಕ್ವಶನ್ಸ್ಗಳನ್ನು ಕೇಳ್ತಾರೆ. ಇನ್ನು ತಂಗೆ, ಇವೆಲ್ಲ ರಾಸಾಯನಿಕ ಕ್ರಿಯೆಯಲ್ಲಿ ಯಾವುದು ಸಂಯೋಗ ವಿಭಜನೆ ಸ್ಥಾನಪಲ್ಲಟ ದ್ವಿಸ್ಥಾನಪಲ್ಲಟ ವೈರುಷ್ಣಕ ಅಂತರುಷ್ಣಕ ಉತ್ಕರ್ಷಣ ಅಪಕರ್ಷಣ ಮತ್ತು ಪ್ರಕ್ಷೇಪಣ ಕ್ರಿಯೆಗಳು ಯಾವುದು ಅನ್ನೋದನ್ನು ಗುರುತಿಸ್ಲಿಕ್ಕೆ ಬರಬೇಕು. ಇನ್ನು ಇಲ್ಲಿ ಬಹಳಷ್ಟು ಚಟುವಟಿಕೆಗಳು ಬರ್ತವೆ, ಅವನ್ನೆಲ್ಲ ತಾವು ತಿಳ್ಕೊಳ್ಬೇಕು. ಅದರ ಒಂದು ವಿವರವಾದಂಥ ವಿಡಿಯೋ ಸಪ್ರೇಟ್ ಆಗಿ ಮಾಡಿದ್ದೇನೆ, ಆ ಕುರಿತು ಲಿಂಕ್ಗಳು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿದೆ, ಅಲ್ಲಿಂದ ತಾವು ಅದರ ವಿವರ ಮಾಹಿತಿಯನ್ನು ಪಡ್ಕೊಳ್ಬಹುದು ಅಂತ ಹೇಳ್ತಾ, ನಾಳೆ ದಿನ ನಾವೇನು ಮಾಡೋಣ, ಮುಂದಿನ ಒಂದು ಪಾಠ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಅನ್ನುವಂಥ ಪಾಠವನ್ನು ಕಲಿಯೋಣ ಅಂತ ಹೇಳ್ತಾ ಧನ್ಯವಾದಗಳು.